ರಾಜ್ಯದಲ್ಲಿ ನಾಲ್ಕು ವಿಧಾನ ಪರಿಷತ್ ಸ್ಥಾನಗಳಿಗೆ ನಾಮಪತ್ರ ಅಂತಿಮ ದಿನ ಇವತ್ತು. ಈಗಾಗಲೇ ರಾಜ್ಯದಿಂದ ಕಳಿಸಿರ್ತಕ್ಕಂಥ ಕೋರ್ ಕಮಿಟಿ ತೀರ್ಮಾನ ಮಾಡಿ ಕಳಿಸಿರ್ತಕ್ಕಂಥ ಹೆಸರುಗಳಲ್ಲಿ ನಾಲ್ಕು ಹೆಸರುಗಳನ್ನು ನಮ್ಮ ರಾಷ್ಟೀಯ ನಾಯಕರ ತಂಡ ಘೋಷಣೆಯನ್ನು ಮಾಡಿದೆ. ವಿಶೇಷವಾಗಿ ಚಲವಾದಿ ನಾರಾಯಣ ಸ್ವಾಮಿಯವರು, ಹೇಮಲತಾ ನಾಯಕ್, ಕೇಶವ ಪ್ರಸಾದ್ ಮತ್ತು ಲಕ್ಷ್ಮಣ ಸವದಿಯವರು. ನಾನು ನಾಲ್ಕು ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ನಾಲ್ಕು ಜನ ನನ್ನ ಟೀಮಿನ ಸಹಸದಸ್ಯರುಗಳು. ಲಕ್ಷ್ಮಣ ಸವದಿಯವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಹೇಮಲತಾ ನಾಯಕ್ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಎಸ್ಸಿ ಮೋರ್ಚಾದ ರಾಜ್ಯದ ಅಧ್ಯಕ್ಷರು, ಕೇಶವ ಪ್ರಸಾದ್ ಅವರು ಕಾರ್ಯದರ್ಶಿಗಳು ಮತ್ತು ಪ್ರಭಾರಿಗಳು. ಈಗ ನಮ್ಮ ತಂಡದ ನಾಲ್ಕು ಜನ ಇವತ್ತು ಮತ್ತೆ ವಿಧಾನ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷದ ದಿನ ಇವತ್ತು. ಇದರ ಜೊತೆಗೆ ಇವತ್ತು ನಮ್ಮ ರಾಷ್ಟೀಯ ನಾಯಕರು ನಮ್ಮ ಹುಬ್ಬಳ್ಳಿ ನೈಋತ್ಯ ಕ್ಷೇತ್ರ ಅಲ್ಲಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರ ನಾಮವು ಇವತ್ತು ಘೋಷಣೆಯನ್ನು ಮಾಡಿದೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಬಹಳ ವರ್ಷಗಳ ವಿಧಾನ ಪರಿಷತ್ನ ಅನುಭವ ಇರತಕ್ಕಂಥ ಹಿರಿತನ ಇರತಕ್ಕಂಥವರು, ಬಹಳ ವರ್ಷ ಜೆಡಿಎಸ್ನ ವಿಚಾರಧಾರೆಯಲ್ಲಿದ್ದು ನಮ್ಮ ವಿಚಾರಧಾರೆಗೆ ಬಂದು ಇವತ್ತು ಅಭ್ಯರ್ಥಿಯಾಗಿ ಅವರ ಹೆಸರು ಘೋಷಣೆಯಾಗಿದೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಹಳ ಅದ್ಭುತವಾಗಿರತಕ್ಕಂಥ ತೀರ್ಮಾನಗಳನ್ನು ತಗೊಂಡಿರತಕ್ಕಂಥ ಸಂತೋಷದ ದಿನಗಳಲ್ಲಿ ಇದ್ದೇವೆ. ಬಹಳ ಟೀಕೆಗಳನ್ನು ಕಾಂಗ್ರೆಸ್ ಬೇರೆ ಬೇರೆ ಪಾರ್ಟಿಯವರು ಮಾಡ್ತಾ ಇದ್ರು, ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿತ ಮಾಡಿರತಕ್ಕಂಥದ್ದು, ಅನಿಲ ಹಂಡೆಗಳ ಮೇಲೆ 200 ರೂಪಾಯಿಗಳನ್ನು ಸಬ್ಸಿಡಿ ಘೋಷಣೆ ಮಾಡಿರತಕ್ಕಂಥ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ಕಷ್ಟ ಆರ್ಥಿಕ ಸಂಕಷ್ಟದ ಸಮಯದಲ್ಲೂ ಜನರ ಸಮಸ್ಯೆಗಳ ಸ್ಪಂದನ ಕೊಡತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ವಿಜಯೇಂದ್ರ ಅವರ ಹೆಸರನ್ನು ನಾವು ಶಿಫಾರಸು ಮಾಡಿದ್ದೇವೆ, ಸರ್ವಸಮ್ಮತಿಯಿಂದ ಶಿಫಾರಸು ಮಾಡಿದ್ದೇವೆ. ವಿಜಯೇಂದ್ರ ಅವರಿಗೆ ಬೇರೆ ಬೇರೆ ಅವಕಾಶಗಳಿರುವುದರಿಂದ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಮೇಲಿನವರು ಯೋಚನೆಯನ್ನು ಮಾಡಿರಬಹುದು. ಹಾಗಾಗಿ ಅವರು ರಾಜ್ಯದ ಉಪಾಧ್ಯಕ್ಷ ಇದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಇನ್ನಷ್ಟು ಕಾರ್ಯಗಳನ್ನು ಮಾಡಬೇಕಾಗತಕ್ಕಂಥ ಕಾರಣಕ್ಕೋಸ್ಕರ ಅವರ ಹೆಸರುಗಳನ್ನು ನಮ್ಮ ಕಡೆಯಿಂದ ಘೋಷಣೆ ಮಾಡಿದ್ದೇವೆ. ರಾಷ್ಟೀಯ ನಾಯಕರು ಎಲ್ಲ ವಿಚಾರಗಳನ್ನು ಕೇಳಿಕೊಂಡು ಯೋಚನೆ ಮಾಡಿಕೊಂಡು ಮಾಡಿರ್ತಾರೆ. ಲಿಂಗರಾಜ್ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಆದರೆ 20 ಹೆಸರುಗಳನ್ನು ಕಳಿಸಿಕೊಟ್ಟಿದ್ದೀವಿ ನಾವು. 20 ಹೆಸರುಗಳು ಕಾರ್ಯಕರ್ತರ ಹೆಸರುಗಳನ್ನು ಕಳಿಸಿಕೊಟ್ಟಿದ್ದೇವೆ. ಆದರೆ 20 ಜನ ಒಂದು ನಿಮಿಷ, ಒಂದೇ 4 ಸೀಟ್ಗೆ 4 ಜನರಿಗೆ ಕೊಡ್ಲಿಕ್ಕಾಗುದು, 20 ಜನರಿಗೂ ಕೊಡ್ಲಿಕ್ಕಾಗುದು. ನಮ್ಮ ಹತ್ರ 20 ಜನ ಇದ್ದಾರೆ ಅಂತ ಹೇಳಿ 20 ಜನ ಹಾಕ್ಲಿಕ್ಕಾಗುದಿಲ್ಲ, 4 ಜನ ಹಾಕ್ಲಿಕ್ಕಾಗುದು. ಒಳ್ಳೆಯ ಮಾನದಿಂದ 4 ಜನರು ಆಯ್ಕೆ ಆಗಿದೆ. 20 ಜನರಿಗೂ ಅವಕಾಶಗಳಿದ್ದಾರೆ, 20 ಜನರಿಗೂ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಈ 4 ಜನರ ಆಯ್ಕೆ ಆಗಿದೆ, ಕೋರ್ ಕಮಿಟಿಯಲ್ಲಿ ಈ 4 ಜನರ ಹೆಸರು ಶಿಫಾರಸಾಗಿತ್ತು, ಹೇಮಲತಾ ಅವರು ಸೇರಿದಂತೆ 20 ಹೆಸರುಗಳಲ್ಲಿ ಆ 4 ಹೆಸರುಗಳಿದ್ದವು.